ಅಥಣಿಯಲ್ಲಿ ಸವದಿ ವಿರುದ್ಧ ತೊಡೆ ತಟ್ಟಿದ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ 15ಕ್ಕೂ ಹೆಚ್ಚು ಕ್ಷೇತ್ರ ಗೆಲ್ಲಬೇಕು ವಿಶೇಷವಾಗಿ ಅಥಣಿಗೆ ನಾವು ಬಹಳ ಒತ್ತು ಕೊಡಬೇಕು ಅಥಣಿಯಲ್ಲಿ ಲಕ್ಷ್ಮಣ ಸವದಿ ವಿರುದ್ಧ ತೊಡೆ ತಟ್ಟಿದ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ 15ಕ್ಕೂ ಹೆಚ್ಚು ಕ್ಷೇತ್ರ ಗೆಲ್ಲಬೇಕು ವಿಶೇಷವಾಗಿ ಅಥಣಿಗೆ ನಾವು ಬಹಳ ಒತ್ತು ಕೊಡಬೇಕು ಅಥಣಿ ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟ ಹಾರಿಸಲೇಬೇಕು ಬಿಜೆಪಿ ಬಾವುಟ ಹಾರಿಸೋ ಕೆಲಸ ಮಾಡಿಯೇ ತೀರುತ್ತೆ ಕಾರ್ಯಕರ್ತರ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಶಪಥ ನಾವು ಈಗ ಸಂಕಲ್ಪ ಮಾಡಿದ್ರೆ ದೃಢ ಸಂಕಲ್ಪ ಮಾಡಬೇಕು ನಾವು 15 ಸೀಟ್ ಹೆಚ್ಚಿನ ಗೆಲ್ಲಬೇಕು ಅಂತ ಒಂದು ನಿರ್ಣಯ ತಗೋಬೇಕು ಅದು ವಿಶೇಷವಾಗಿ ಅಥಣಿಗೆ ನಾವು ಬಾವತ್ ಕೊಡಬೇಕು ಅಥಣಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಜೆಂಡಾ ಯಾವುದೇ ಪಕ್ಷ ಹರಿಸಲೇಬೇಕು ಅಂತ ನಾವು ಒಂದು ದೃಢ ಸಂಕಲ್ಪ ಮಾಡಿದ್ರೆ ಅದನ್ನು ಮಾಡೋದಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ನಾವು ಇವತ್ತು ಸಾಯಂಕಾಲ ಮತ್ತೆ ನಾವು ಅಥಣಿ ಹೊರಟಿದ್ದೀವಿ ಈ ಗ್ರಾಮೀಣ ಭಾಗದಲ್ಲಿ ಸಂಜೀವ್ ಪಟ್ನ ಧನಂಜಯ ಜಾಧವ್ ದಯವಿಟ್ಟು ತಾವಿಬ್ಬರು ನೀತು ಪ್ರವೇಶಿಸಬೇಕು ನಾವು ಜಾಸ್ತಿ ಅಥಣಿ ಮತ್ತು ಕಾಗೋಡು ಜಾಸ್ತಿ ನಾವು ಒತ್ತು ಕೊಡ್ತೇವೆ ಭಾರತೀಯ ಜನತಾ ಪಕ್ಷದ ಮತ್ತೆ ರಾಜ್ಯದಲ್ಲಿ 140 ಬೃಹತ್ ಸೀಟ್ ತಂದು ಮತ್ತೆ ಭಾರತೀಯ ಜನತಾ ಪಕ್ಷ ಮುಖ್ಯಮಂತ್ರಿ ಹುದ್ದೆ ಮಾಡಿಸೋಣ ಇಲ್ಲಿ ಇವತ್ತು ಕಾರ್ಯಕರ್ತರು ಎಲ್ಲರೂ ಪೂರ್ವ ಸಭೆಯಲ್ಲಿ ಒಂದು ಪ್ರಮುಖ ನಾಯಕರ ಸಭೆ ಕರೆದು ಮತ್ತೊಂದು ಅತಿ ಶೀಘ್ರದಲ್ಲಿ ಮತ್ತೊಂದು ಕಾರ್ಯಕ್ರಮ ಮಾಡೋಣ ನೀವೆಲ್ಲರೂ ಎಲ್ಲ ಗ್ರೂಪ್ ಅಂತ ಈಗೇನಂದ್ರೆ ಇದು ಗ್ರೂಪ್ ಇಲ್ಲ ಯಾವ ಗ್ರೂಪ್ ಭಾರತೀಯ ಜನತಾ ಪಕ್ಷ ಗ್ರೂಪ್ ಇರ್ತಾರೆ ನಾವೆಲ್ಲರೂ ಕೂಡಿ ಪ್ರತಿಯೊಂದು ಬೂತಲ್ಲಿ ನಾವು ದೊಡ್ಡ ಪ್ರಮಾಣ ಕೆಲಸ ಮಾಡಬೇಕು ಈಗಾಗಲೇ ನಾವು ಕೆಸಿ ಪ್ರಮುಖ ಇರ್ಬೋದು ಮಂಡಲ ಅಧ್ಯಕ್ಷ ಇರ್ಬೋದು ಎಲ್ಲರೂ ಒಂದು ಮೀಟಿಂಗ್ ಮಾಡಿ ಆಯಾ ಬೂತ್ಗಳಲ್ಲಿ ಕೆಲಸ ಮಾಡಬೇಕು ನೀವು ಬೇರೆ ಬೂತ್ಗಳಿಗೆ ಹೋಗದೆ ಅದೇ ಬೂತಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಕೆಲಸ ಮಾಡಿ ಭಾರತೀಯ ಜನತಾ ಪಕ್ಷ ಹೆಚ್ಚು ಸಾಧ್ಯ ಹೊಟ್ಟಿಸಬೇಕು ಮತ್ತು ಸಂಜೆ ಪಾಠ ಹೇಳೋರು ಲಕ್ಷ್ಮೀ ಹಬ್ಬಕ್ಕೆ ಹೋಗಿಸಲ್ಲ ನಾವು ಭಾರತೀಯ ಜನತಾ ಪಕ್ಷ ಗೆಲ್ಸೋದು ನಾವು ಈಗ ಸಂಕಲ್ಪ ಮಾಡಿದ್ರೆ ದೃಢ ಸಂಕಲ್ಪ ಮಾಡಬೇಕು ನಾವು 15 ಸೀಟ್ ಹೆಚ್ಚಿನ ಗೆಲ್ಲಬೇಕು ಅಂತ ಒಂದು ನಿರ್ಣಯ ತಗೋಬೇಕು ಅದು ವಿಶೇಷವಾಗಿ ಅಥಣಿಗೆ ನಾವು ಬಾವತ್ತು ಕೊಡಬೇಕು ಅಥಣಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಜೆಂಡಾ ಯಾವುದೇ ಪಕ್ಷ ಹರಿಸಲೇಬೇಕಂತ ನಾವು ಒಂದು ದೃಢ ಸಂಕಲ್ಪ ಮಾಡಿದ್ರೆ ಅದನ್ನು ಮಾಡೋದಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ನಾವು ಇವತ್ತು ಸಾಯಂಕಾಲ ಮತ್ತೆ ನಾವು ಅಥಣಿ ಹೊರಟಿದ್ದೀವಿ ಈ ಗ್ರಾಮೀಣ ಭಾಗದಲ್ಲಿ ಸಂಜೀವ್ ಪಟ್ನ ಧನಂಜಯ ಜಾಧವ್ ದಯವಿಟ್ಟು ತಾವಿಬ್ಬರು ನೀತು ಪ್ರವೇಶಿಸಬೇಕು ನಾವು ಜಾಸ್ತಿ ಅಥಣಿ ಮತ್ತು ಕಾಗೋಡು ಜಾಸ್ತಿ ನಾವು ಒತ್ತು ಕೊಡ್ತೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್